ಚಿತ್ರದುರ್ಗದ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ರಘು ಆಚಾರ್ ಆಡಿಯೋ ವೈರಲ್ ಇಂದಿನ ಅಸಲಿಯತ್ತೇನು ರಘು ಆಚಾರ್ ವರ್ಸಸ್ ವೀರೇಂದ್ರ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಯಶವಿಷ್ಯ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಸೊ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡಿರ್ತಕ್ಕಂಥ ಕ್ಷೇತ್ರ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಆದರೆ ಪ್ರಮುಖವಾಗಿ ಈಗ ಕೇಳಿ ಬರ್ತಿರ್ತಕ್ಕಂಥದ್ದು ವೀರೇಂದ್ರ ಪಪ್ಪಿ ವರ್ಸಸ್ ರಘು ಆಚಾರ್ ಇತ್ತೀಚೆಗಷ್ಟೇ ಅವರ ಪತ್ನಿ ಸಮೇತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಗೃಹ ಪ್ರವೇಶವನ್ನು ಕೂಡ ಮಾಡಿ ತಾನು ದುರ್ಗದಲ್ಲೇ ಇಡ್ತಾನೆ ದುರ್ಗದ ಮನೆ ಮಗನಾಗಿರ್ತಾನೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಆದರೆ ವಿಷಯ ಏನಪ್ಪ ಅಂದರೆ ಅವರ ಒಂದು ಆಡಿಯೋ ಸಾಕಷ್ಟು ವೈರಲ್ ಆಗ್ತಾಯಿದೆ ಕಳೆದ ಎರಡು ಮೂರು ದಿನಗಳಿಂದ ಕಾರ್ಯಕರ್ತನ ಜೊತೆ ಮಾತಾಡ್ತಕ್ಕಂಥ ಆಡಿಯೋ ಸಿದ್ದರಾಮಯ್ಯವ್ರ ಬಗ್ಗೆ ಮಾತನಾಡಿದ್ದಾರೆ ಸಿದ್ದರಾಮಯ್ಯವ್ರು ನನಗೆ ಟಿಕೆಟ್ ಕೊಡಿಸೇ ಕೊಡ್ತಾರೆ ಅಂತ ಹೇಳಿದರೆ ನಾನೇ ಅಭ್ಯರ್ಥಿ ಆಗ್ತೀನಿ ಗೆಲ್ತಿ ನೋಡ್ತಾ ಇರಿ ಅಂತ ಜೊತೆಗೆ ಲಿಂಗಾಯತ ಸಮುದಾಯದ ಬಗ್ಗೆ ಏನೋ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನೋ ಒಂದು ಆರೋಪ ಅವ್ರ ಮೇಲೆ ಬರ್ತಾ ಇದೆ ಸೊ ರಘು ಆಚಾರ್ ಎಮ್ ಎಲ್ ಆಗೋಕೆ ಮುಂಚೆನೇ ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ಟಿಕೆಟ್ ಸಿಕ್ಕಿಲ್ಲ ಇನ್ನು ಆಗಲೇ ಈ ಥರ ಮಾತಾಡ್ತಾರೆ ಅನ್ನೋ ಒಂದು ಚರ್ಚೆ ಈಗ ಆಗ್ತಾ ಇದೆ ಒಂದು ರೀತಿ ಎಡವಟ್ಟು ಮಾಡಿಕೊಂಡಿದ್ದಾರೆ ರಘು ಆಚಾರ್ ಅಂತ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ವೀರೇಂದ್ರ ಪಪ್ಪಿ ದೆಹಲಿ ಮಠದಲ್ಲಿ ನಾಬಿ ಮಾಡ್ತಾ ಇದ್ದಾರೆ ಸುರ್ಜೇವಾಲ ಜೊತೆ ಈಗಾಗಲೇ ಮಾತುಕತೆಯನ್ನು ಮಾಡಿ ಟಿಕೆಟನ್ನು ಪಡೆಯೋ ಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಕಾಂಗ್ರೆಸ್ನಲ್ಲಿ ಫುಲ್ ಟಿಕೆಟ್ ಫೈಟ್ ನಡೀತಾ ಇದ್ದಾರೆ ಬಿ ಜೆ ಪಿಯಿಂದ ಅವರು ಆರಾಮಾಗಿದ್ದಾರೆ ನನಗೆ ಟಿಕೆಟ್ ಸಿಗುತ್ತೆ ನಾನು ಗೆದ್ದೇ ಗೆಲ್ತೀನಿ ಅಂತ ಶಿವ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟು ವಿಶೇಷವಾಗಿ ರಘು ಅವರ ಒಂದು ಆಡಿಯೋ ಲೀಕ್ ಆಯಿತು ಸಾಕಷ್ಟು ಚರ್ಚೆ ಆಗ್ತಿದೆ ಬರೀ ದುರ್ಗದಲ್ಲೇ ಅಲ್ಲ ಇಡೀ ರಾಜ್ಯಾದ್ಯಂತ ಆ ಒಂದು ಆಡಿಯೋ ಚರ್ಚೆ ಆಗ್ತಾಯಿದೆ ಸಿದ್ದರಾಮಯ್ಯ ನನಗೆ ಟಿಕೆಟ್ ಕೊಡ್ತಾರೆ ಅನ್ನೋ ವಿಚಾರ ಲಿಂಗಾಯತ ಸಮುದಾಯದ ಬಗ್ಗೆ ಒಂದೇನೋ ಅವಹೇಳನವಾಗಿ ಮಾತನಾಡಿದ್ದಾರೆ ಅನ್ನೋ ಒಂದು ಚರ್ಚೆ ಸೊ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ರಘು ಆಚಾರ್ ಅವರು ಎಕ್ಸ್ ಎಂ ಎಲ್ ಸಿ ಅಂಡ್ ಮಾಜಿ ಶಾಸಕ ಬಸವರಾಜ ಬಸವರಾಜನ್ ಸೇರಿದಂಗೆ ಇನ್ನೂ ಹಲವರು ಸೇರಿದಂಗೆ ವೀರೇಂದ್ರ ಪಪ್ಪಿ ಅವರ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಸೊ ವೀರೇಂದ್ರ ರೀಸೆಂಟ್ ಆಗಿ ಪಾರ್ಟಿ ಸೇರಿ ರಘು ಆಚಾರ್ ಒಂದ್ಸಾರಿ ಇಂಡಿಪೆಂಡೆಂಟ್ ಆಗಿ ಒಂದ್ಸರಿ ಕಾಂಗ್ರೆಸ್ ಇಂದ ಎಮ್ ಎಲ್ ಸಿ ಆಗಿದ್ದವರು ಬಸವರಾಜನ್ ಅವರು ಕೂಡ ಮಾಜಿ ಶಾಸಕರು ಎಲ್ಲರೂ ಕೂಡ ಟಿಕೆಟ್ ಫೈಟ್ಗಾಗಿ ನಡೀತಾ ಇದೆ ಇಲ್ಲೇನೋ ಅಂದ್ರೆ ನಡೀತಾ ಇರ್ತವೆ ಇವೆಲ್ಲ ಬಟ್ ಆಡಿಯೋ ವಿಚಾರ ಅವೆಲ್ಲ ಚರ್ಚೆ ಏನೇ ಆದ್ರೂ ಇವೆಲ್ಲ ತಿಪ್ಪಾರೆಡ್ಡಿಗೆ ಇವರ ಕಿತ್ತಾಟ ರೆಡ್ಡಿಗೆ ಫುಲ್ ಎಂಜಾಯ್ ತಿಪ್ಪ ರೆಡ್ಡಿಗೆ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಇದುವರೆಗೂ ಕೂಡ ಇಲ್ಲಿ ಎಡವಟ್ ಮಾಡ್ಕೊಂಡ್ರೆ ಈ ಕಿತ್ತಾಟಗಳು ಈ ಒಳಗೆ ಮುಂದುವರೆದಿದೆ ಮುಂದುವರೆದ್ ಭಾಗ ಇಲ್ಲಿ ಯಾರಿಗೆ ಟಿಕೆಟ್ ಅಂದ್ರೆ ರಘು ಆಚಾರ್ ಸಾಮಾನ್ಯ ಮನುಷ್ಯ ಏನಲ್ಲ ಹೆಲಿಕಾಪ್ಟರ್ ಬಂದು ಕಾಮಸ ಜಾತಿ ಅವ್ರದ್ದು ಒಟ್ಟಿಲ್ಲ ಅಲ್ಲಿ ಡೆಪಾಸಿಟ್ ಬರುವಷ್ಟು ನಿಮ್ಗೆ ಯಾವ್ದು ಲೋಕಲ್ ಬಾಡಿ ಅಲ್ವಾ ಗೆಲ್ಲಿ ಎರಡನೇದು ವೀರೇಂದ್ರ ಪಪ್ಪಿ ಅಷ್ಟೇ ಅವರೆಲ್ಲ ಕ್ಯಾಸಿನೋ ಇವೆಲ್ಲ ಐತೆ ಜೋರಾಗೆ ಐ ಐಟಿ ರೇಡ್ ಆದಾಗ ವಾಶ್ರೂಮಲ್ಲ ಗೋಲ್ಡ್ ಏನಾದ್ರು ಸಿಕ್ಕಿದ ದೊಡ್ಡಣ್ಣವ್ರಳ ವೀರೇಂದ್ರ ಸುಮ್ಮನೆ ಮುರುಘಾ ಶ್ರೀಗಳ ಸಂಬಂಧಪಟ್ಟಂಗೆ ಎಸ್ ಕೆ ಬಸವರಾಜ್ ಅಂದ ಏನೋ ಸ್ಟೋರಿ ಅವರು ಕಾಂಗ್ರೆಸ್ ಅಲ್ಲಿ ಯಾರಿಗೆ ಕೊಟ್ಟರು ಕಾಂಟ್ರವರ್ಸಿ ರಘು ಆಚಾರ್ ಕೊಟ್ರೆ ಈ ಪಪ್ಪಿ ಕಡೆಲ್ಲ ಅವ್ರನ್ನ ಇವ್ರ ಜಾತಿಯವರೆಲ್ಲ ಸುಮ್ನೆ ಹಂಗೆ ಹಂಗೆ ಅಂತ ಕತೆ ಮಾಡ್ತಾರೆ ಯಾವ್ದೋ ಆಯ್ತಾ ಆಡಿಯೋ ಬಿಟ್ಟವ್ರೆ ಪಪ್ಪಿ ಕೊಟ್ರೆ ಬಾತ್ರೂಮ್ ಅಲ್ಲಿ ಗೋಡ್ ಸಿಕ್ಕಿ ತಗೊಂಡ್ ಶೋ ಮಾಡ್ಕೊ ಬರ್ತಾರೆ ಬಸವರಾಜನ್ ಕೊಟ್ರೆ ಸ್ವಾಮೀಜಿದು ಅಂತ ತೋರ್ಸ್ತಾರೆ ಒಬ್ರು ಕೊಟ್ರು ಇನ್ನಿಬ್ರು ಉಳಿದೋರ್ ನೀಟಾಗಿ ಆಪಿಡ್ತಾರೆ ಸಮಸ್ಯೆ ಕಾಂಗ್ರೆಸ್ ಇದೆಯಲ್ಲ ಸ್ವಲ್ಪ ದಿನ ಗೊತ್ತಾಗತ್ ಬಿಡಿ ಯಾಕೆ ಕೆಡ್ಸ್ಕೋಬೇಕು ಎರಡನೇ ವಿಚಾರ ತಿಪ್ಪಾರೆಡ್ಡಿ ಲೀಡ್ ಎಷ್ಟು ಒಂದ್ ಲೆಕ್ಕ ಎಸ್ ಪಪ್ಪಿ ಕೊಟ್ರೆ ರಘು ಆಚಾರ್ಯಂಗ್ ಕ್ಯಾಚ್ ಹಾಕೋದು ಹ್ಮ್ ಬಸವರಾಜನ್ ಹೆಂಗ್ ಕ್ಯಾಚ್ ಹಾಕೋದು ಬಸವರಾಜನ್ ಕೊಟ್ರೆ ರಘು ಆಚಾರ್ನ ಪಪ್ಪಿನ ಕ್ಯಾಚ್ ಹಾಕುದು ಇವೆಲ್ಲ ಹಿಂಗ್ ನಡೀತಾ ಇರ್ತವ್ ರಾಜಕೀಯ ಸೊ ಹಾಗಾಗಿ ಈ ಬೆಳವಣಿಗೆ ಕಾಂಗ್ರೆಸ್ಗೆ ಒಳ್ಳೇದಲ್ಲ ಒಳ್ಳೇದಲ್ಲ ಕಾಂಗ್ರೆಸ್ಗೆ ಒಳ್ಳೇದಲ್ಲ ಬಟ್ ಟಿಕೆಟ್ ಯಾರು ತಕ್ಕ ಯಾರು ತಾಕತ್ ತಗೋರೆ ಸಿದ್ದರಾಮಯ್ಯ ಬಿ ಫಾರ್ಮ್ ಒಂದೇ ತಾನೇ ಕೊಡೋದು ಸಿದ್ದರಾಮಯ್ಯ ಡಿ ಇವರು ಪಪ್ಪಿ ಡಿಕೆಶಿ ಕೊಡ್ತಾರೆ ಅಂತ ರಘು ಆಚಾರು ಸಿದ್ದರಾಮಯ್ಯ ಕೊಡ್ತಾರೆ ಅಂತ ಅಲ್ಲಿ ಡಿಸೈಡ್ ಆಗೋದು ಒಂದೇ ಹೆಸರು ತಾನೇ ಒಬ್ರು ಟಿಕೆಟ್ ತಗತಾರೆ ಒಬ್ರು ಯಾರು ಟಿಕೆಟ್ ತಗತಾರೆ ಉಳಿದೋರ್ ಅವ್ರಿಗೆ ಸೋಲ್ ಸೋಲ್ ಮಾಡ್ತಾರೆ ಮಾಡ್ತಾರೆ ಬೆಳವಣಿಗೆ ಕಾಂಗ್ರೆಸ್ ಸೋಲಿಗೆ ಮುನ್ನುಡಿ ಬರ್ಕತ್ತವ್ರೆ ದುರ್ಗದಲ್ಲಿ ತಿಪ್ಪಾರೆಡ್ಡಿ ಆರಾಮಾಗಿದ್ದಾರೆ ರಘು ಆಚಾರು ಪ್ರಬಲ ವೀರೇಂದ್ರ ಕೂಡ ಪ್ರಬಲ ಬಸವರಾಜನ್ ಕೂಡ ಪ್ರಬಲ ಪ್ರಬಲ್ ಪ್ರಬಲ ಅವ್ರು ಹೋರಾಟ ಮಾಡ್ತಿರೋದು ಟಿಕೆಟ್ಗಾಗಿ ಗೆಲ್ಲಕ್ಕಲ್ಲ ಹ್ಮ್ ಟಿಕೆಟ್ ಸಿಗದೆ ಇರೋರು ಸೋಲ್ಸಕ್ ಹೋರಾಟ ಮಾಡ್ತಾರೆ ಟಿಕೆಟ್ಗಾಗಿ ಈ ಮಟ್ಟಕ್ಕೆ ಫೈಟ್ ಅಷ್ಟೇ ಹಾಗಾಗಿ ತಿಪ್ಪಾರೆಡ್ಡಿ ಒನ್ಸ್ ಅಗೇನ್ ವಿಧಾನಸೌಧಕ್ಕೆ ಟ್ರೆಂಡ್ ಸೆಟ್ ಮಾಡ್ಕೊಂಡು ಆಗ್ಬೇಕು ಮುಂದೆ ಸರ್ಕಾರ ಬಂದ ಎಸ್ ವೀಕ್ಷಕರೇ ನಿಮ್ ಪ್ರಕಾರ ಚಿತ್ರದುರ್ಗ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಮುಂದೆ ಯಾವ್ದು ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ಗೆ ಕಳೆ ಕಳಿ ಯೋಗ್ಯರ್ನ ವಿಧಾನ ಆಯ್ಕೆ ಮಾಡಕ್ ಹೋಗ್ಬೇಡಿ ಹ್ಮ್ ಒಳ್ಳೆಯವರು ಯಾರು ಯಾವ ಜಾತಿ ಧರ್ಮ ಮತ ಕುಲ ಎಲ್ಲವನ್ನ ನೋಡದೆ ಪಕ್ಕಕ್ಕಿಟ್ಟು ಯಾರಪ್ಪ ಬೆಸ್ಟ್ ದಿ ಬೆಸ್ಟ್ ಯಾರು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಬೆಸ್ಟ್ ಯಾರ ಗೆದ್ರೆ ಒಳ್ಳೆದಾಗುತ್ತೆ ಮಾಡ್ಕೊಳ್ಳಿ ಯಾರು ನಿಮ್ ಕ್ಷೇತ್ರದಲ್ಲಿ ಯಾವಾಗ್ಲೂ ಇರ್ತಾರೆ ಯಾರು ನಿಮಗೆ ಕೆಲಸ ಮಾಡ್ತಾರೆ ಯಾರು ಎಮ್ ಎಲ್ ಎ ಆದ್ರೆ ಸೂಕ್ತ ಹ ಅವರೆಲ್ಲ ಯೋಗ್ಯರ ಅಯೋಗ್ಯರ ಅಯೋಗ್ಯರನ್ನ ದೂರ ಇಟ್ಟು ಯೋಗ್ಯರಲ್ಲಿ ಯೋಗ್ಯ ಯಾರು ಅಂತ ಅವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಪಕ್ಷ ಜಾತಿ ಧರ್ಮ ಯಾರು ನೋಡೋಕೋಬೇಡಿ ಅಥವಾ ಇಂಡಿಪೆಂಡೆಂಟ್ ಆಗಿರೋ ಪರವಾಗಿಲ್ಲ ಒಳ್ಳೆಯವರನ್ನ ಆಯ್ಕೆ ಮಾಡಿ ದಯವಿಟ್ಟು ಅಯೋಗ್ಯರು ಗೋಟ್ ಹೋಗಬೇಡಿ ಯೋಗ್ಯರನ್ನು ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯೇ ಕಳಕಳಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ